ನಂಜನಗೂಡಲ್ಲಿ ನೀಲಕಂಠ ನಗರದಲ್ಲಿ ನಡೆದಂಥ ಘಟನೆ, ಏನು ಹುಟ್ಟುಹಬ್ಬ ಮಾಡುವಂಥ ಒಂದು ಸಂದರ್ಭದಲ್ಲಿ ಘರ್ಷಣೆ ಆಗಿರುವಂಥದ್ದು, ಎರಡು ಕೋಮುಗಳ ಮಧ್ಯದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಇದು ಜನಾಂಗದ ಜನರು ಅಲ್ಲಿ ಏನು ಭಾರತ್ ಮಾತಾ ಕಿ ಜೈ ಎಂದಾಗ ಅನ್ನುವಂಥ ಒಂದು ವಿಚಾರದಲ್ಲಿ ಮತ್ತು ಹುಟ್ಟುಹಬ್ಬವನ್ನು ಒಂದು ಸಾರ್ವಜನಿಕ ಸ್ಥಳ ಎರಡು ಜಟಪಟ್ಟಿಯಲ್ಲಿ ಕೈ ಮಿಲಾಯಿಸುವಂಥದ್ದು ಮತ್ತು ಮಾರಕ ಅಸ್ತ್ರಗಳನ್ನು ಬಳಕೆಯನ್ನು ಮಾಡಿಕೊಂಡು ಹಲ್ಲೆ ಮಾಡಿರುವಂಥದ್ದು ಇವೆಲ್ಲವೂ ಖಂಡನೀಯ ವಿಚಾರ. ಹಾಗಾಗಿ ಒಂದು ಮಾರಕ ಅಸ್ತ್ರಗಳನ್ನು ತಂದು ಈ ಪ್ರಸಾದ್ ಅನ್ನುವಂಥ ಒಂದು ಯುವಕನನ್ನು ಹಲ್ಲೆ ಮಾಡಿರುವಂಥದ್ದು ನಿಜಕ್ಕೂ ಖಂಡನೀಯ. ಅವ್ರ ಮೇಲೆ ತೀವ್ರವಾಗಿ ಕ್ರಮವನ್ನು ವಹಿಸಬೇಕು. ಹಾಗಾಗಿ ಇವತ್ತು ಯುವಕನನ್ನು ಮಾತಾಡ್ಸ್ಕೊಂಡು ಹೋಗಲಿಕ್ಕೆ ನಾನು, ನನ್ನೊಂದಿಗೆ ಮಹೇಶಣ್ಣನವರು, ನಮ್ಮ ಶ್ರೀವತ್ಸ ಅವರು, ನಮ್ಮ ಹರ್ಷವರ್ಧನ್ ಅವರು ಎಲ್ಲರೂ ಒಟ್ಟಿಗೆ ಬಂದವ್ರನ್ನ ಭೇಟಿ ಮಾಡಿ ಏನು ವಿಚಾರ, ಏನು ನಡೆದಂಥ ಘಟನೆಯನ್ನು ತಿಳ್ಕೊಳ್ಳೋಕ್ಕೆ ಹೆಚ್ಚಿನ ವಿಚಾರಗಳನ್ನು ನಾನು ಸಹ ಈಗ ಎಸ್ ಪಿ ಅವ್ರ ಜೊತೆ ಫೋನಲ್ಲಿ ಮಾತಾಡಿದೆ ಮತ್ತು ಹರ್ಷವರ್ಧನ್ ಅವರಿಗೆ ಸಂಪೂರ್ಣ ಮಾಹಿತಿ ಇದೆ. ಸಂಪೂರ್ಣ ಮಾಹಿತಿ ಏನು ನಡೀತು, ಏನೆಲ್ಲ ಘಟನೆ ವಿಚಾರ ಹರ್ಷವರ್ಧನ್ ಅವ್ರಿಗೆ ಗೊತ್ತು, ಅವರು ತಿಳಿಸ್ತಾರೆ. ಮತ್ತು ಅಡಿಷ್ನಲ್ ಎಸ್ ಪಿ ಅವರು ಸಹ ಇವಾಗ ನಮ್ಮನ್ನು ಭೇಟಿಯಾಗಲಿಕ್ಕೆ ಬರ್ತಿದ್ದಾರೆ ಘಟನೆ ಬಗ್ಗೆ ತಿಳಿಸೋಕ್ಕೆ. ಅದೇನೇನು ನಡೀತು, ಹೇಗೆ ಏನಾಯಿತು, ಏನು ಇನ್ವೆಸ್ಟಿಗೇಷನು, ಯಾರನ್ನು ಅರೆಸ್ಟ್ ಮಾಡಿದ್ದಾರೆ, ಏನು ಕ್ರಮವನ್ನು ವಹಿಸ್ತಿದ್ದಾರೆ, ಯಾರು ಯಾಕೆ ಏನು ನಡೀತು. ಲಿಂಗಣ್ಣ ಸರ್ಕಲ್ ಅಲ್ವ ಅದು, ಲಿಂಗಣ್ಣ ಸರ್ಕಲ್ಲು, ಲಿಂಗಣ್ಣ ಸರ್ಕಲಲ್ಲೇ ಸಾಮಾನ್ಯವಾಗಿ ನಂಜನಗೂಡಿನಲ್ಲಿ ನಗರದಲ್ಲಿ ಏನೇ ಆಚರಣೆ ಆದರೂ ಆ ಸರ್ಕಲಲ್ಲೇ ಆಗುತ್ತಂತೆ. ಸೊ ಆ ಸರ್ಕಲಲ್ಲಿ ಸಾಮಾನ್ಯವಾಗಿ ಆಚರಣೆ ಮಾಡುವಂಥದ್ದಕ್ಕೆ ಈ ರೀತಿ ಆಕ್ಷೇಪಣೆ ವ್ಯಕ್ತಪಡಿಸಿರುವಂಥದ್ದು ಒಂಥರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣವೇ ಈ ರೀತಿ ಸ್ವಲ್ಪ ಜೋಶ್ ಜಾಸ್ತಿಯಾಗಿ ಈ ರೀತಿ ಆಕ್ಷೇಪಣೆಗಳು ಇವೆಲ್ಲ ಎಲ್ಲೂ ಇರಲಿಲ್ಲ, ಶಾಂತಿಯಾಗಿತ್ತು. ಇವತ್ತೆಲ್ಲ ಒಂದು ಕಡೆ ಇದಕ್ಕೆ ಕುಮ್ಮಕ್ಕೆ ಕೊಡೋಂಥದ್ದು ಇವೆಲ್ಲ ನಿಲ್ಲಬೇಕು. ಇಂಥವು ಯಾವುದೇ ಘಟನೆ ಶಾಂತಿ ಕಾಪಾಡೋಂಥ ಕೆಲಸಗಳು ಆಗಬೇಕು, ಆಗುವಂಥದ್ದು ಆಗಬೇಕು. ಇದೆಲ್ಲೂ ಗಲಾಟೆ ಗಲಭೆಗಳು ಎಲ್ಲೂ ಆಗಬಾರ್ದು, ಶಾಂತಿ ಕಾಪಾಡಬೇಕು. ಹಿಂಗೆ ಕಾನೂನನ್ನ ಕೈಗೆ ತೊಳುವಂಥದ್ದು, ಅಸ್ತ್ರಗಳನ್ನು ಬಳಕೆ ಮಾಡಿರೋಂಥದ್ದು, ಈ ಅಮಾಯಕ ಹುಡುಗನ ಮೇಲೆ ಅಸ್ತ್ರ ಬಳಕೆ ಮಾಡಿ ಅವನ ಅದೃಷ್ಟ ಚೆನ್ನಾಗಿದೆ, ಎಲ್ಲ ಒಂದು ಕಡೆ ಅವನ್ನ ಚುಚ್ಚಿರೋದು ಹೊಟ್ಟೆಗೆ ತಾಗಿಲ್ಲ, ಇಲ್ಲದೇ ತಾಗುವಂಥದ್ದು ಆಗ್ತಿತ್ತು. ಇಲ್ಲಿ ಕೆಳಗಡೆ ಎಲ್ಲೋ ನಮ್ಮ ಈ ಪೆಲ್ವಿಸಿಗೆ ತಾಗಿರುವಂಥದ್ದಿದೆ, ಪೆಲ್ವಿಸಿಗೆ ತಾಗಿರುವಂಥದ್ದಿದೆ. ಇಲ್ಲದೇ ಪಾಪ ಅಮಾಯಕ ದುಡ್ಕೊಂಡು ತಿಂತಿರೋನು ಒಬ್ಬ ಪೇಂಟ್ರ, ಅವನು ಪೇಂಟ್ರು ದುಡ್ಕೊಂಡು ಬದುಕಿ ಬಾಳ್ತಿರೋವಂಥದ್ದು ಅಂಥವ್ರಿಗೆಲ್ಲ ಅಮಾಯಕ ವ್ಯಕ್ತಿಗಳಿಗೆ ಯಾರ್ದೋ ಕೋಪ ಏನೋ ಬರೇ ಅವನಿಗೂ ಗೊತ್ತಿದೆ. ಮುಖ ಪರಿಚಯ ಇದ್ದಾರೆ, ನಾಲ್ಕು ಜನನು ಪರಿಚಯನೂ ನೋಡಿದ್ದಾರೆ, ಮುಖಾಮುಖಿ ಅದೇ ಊರಿನವರು ನೋಡಿದ್ದಾರೆ, ಯಾರು ಮಾಡಿದ್ದಾರೆ ಅಂತ ಅವನಿಗೂ ಗೊತ್ತು. ಅದನ್ನು ವ್ಯಕ್ತಪಡಿಸಿದ ಅವನು ಏನು ಒಂದೇ ಒಂದು ಕೋರಿಕೆ, ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ. ಯಾರು ಅಲ್ಲ ಏನು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋಂಥದ್ದು ಒತ್ತಾಯ. ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದಾರೆ, ಚೆನ್ನಾಗಿದ್ದಾರೆ. ಇನ್ನೊಂದು ಸ್ವಲ್ಪ ಈ ಫ್ರಾಂಟಲ್ ಫೈನ್ ಸೈನಸ್ ಅಂತ ಎಲ್ಲ ಇದೆ, ಫ್ರಾಂಟಲ್ ಸ್ಕಲ್ ಎಲ್ಲ ಇಂಜುರಿ ಆಗಿದೆ, ಒಂದು ಸ್ವಲ್ಪ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಸೈನಸ್ ಅಂತ ಇರ್ತದೆ ಇಲ್ಲಿ ಮುಂದೆ, ಆ ಸೈನಸ್ಗೂ ಅಲ್ಲಿ ಏಟು ಬಿದ್ದಿದೆ, ಸರಿಯಾಗಿ ಏಟು ಹೊಡೆದಿದ್ದಾರೆ, ಮತ್ತು ಸರಿಯಾಗಿ ಎಲ್ಲ ಏಟು ಬಂದು ಮತ್ತು ಇರ್ತಾನೂ ಆಗಿರುವಂಥದ್ದಿದೆ. ಎಲ್ಲ ಇರ್ತಾ ಆಗಿ ಇವತ್ತು ಸೇಫ್ ಆಗಿದ್ದಾನೆ, ಸ್ಟೇಬಲ್ ಆಗಿದ್ದಾರೆ. ಇನ್ನೂ ಸರ್ಜರಿ ಮಾಡುವಂಥದ್ದಿದೆ, ಆ ಸರ್ಜರಿನ ಪ್ಲಾಸ್ಟಿಕ್ ಸರ್ಜನ್ ಸರ್ಜರಿ ಮಾಡಿ ಆ ಸೈನಸ್ಸನ್ನು ರಿಪೇರಿ ಮಾಡೋಂಥದ್ದು ಎಷ್ಟು ಮಟ್ಟಕ್ಕೆ ಮಾಡೋಕ್ಕಾಗುತ್ತೋ ಅವ್ರು ಮಾಡೋಂಥ ಪ್ರಾಮಾಣಿಕವಾಗಿ ವೈದ್ಯಕೀಯವಾಗಿ ಸರ್ಜರಿನ ಏನೆಲ್ಲ ಮಾಡಿ ಅವರಿಗೆ ಸಹಾಯ ಮಾಡ್ಬೋದು ಎಲ್ಲವನ್ನು ಇವತ್ತು ನಮ್ಮ ಕೇರ್ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯಂಥ ವೈದ್ಯರು ಭಾಳ ಉತ್ತಮವಾಗಿ ಸೇವೆಯನ್ನು ಕೊಡ್ತಾ ಇದ್ದಾರೆ, ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಅವ್ರಿಗೇನೆಲ್ಲ ಗುಣಮಟ್ಟದ ಸೇವೆಯನ್ನು ಕೊಡ್ಬೋದು, ಕೊಡುವಂಥ ಕೆಲಸಗಳು. ಈ ಹುಡುಗನ ಇಲ್ಲ, ಈ ಹುಡುಗ ನನಗೆ ಹೇಳಿದ್ದು ಈಗ ನಾವು ನಿಮ್ಮ ಮುಂದೆನೇ ಕೇಳಿದ್ವಲ್ಲ, ನಿಮ್ಮ ಮುಂದೆನೇ ಕೇಳಿದಾಗ ಅವನು ಹೇಳಿದ್ದು ನಾನು ಅಲ್ಲಿ ಬಜ್ಜಿ ತೊಳಕ್ಕೆ ಬಂದಿದ್ದೆ, ಬಜ್ಜಿ ತೊಳಕ್ಕೆ ಬಂದಾಗ ಅಲ್ಲಿ ನೋಡ್ತಿದ್ದೆ, ನೋಡಿದಾಗ ನನ್ನ ಎಳ್ಕೊಂಡು ನನಗೆ ಈ ರೀತಿ ಇಬ್ಬರು ಹಿಂದೆ ಕೈ ಹಿಡ್ಕೊಂಡ್ರು, ಒಬ್ಬರು ಚುಚ್ಚಿದ್ರು, ಮುಂದೆಯಿಂದ ಒಬ್ಬ ಹೊಡೆದ, ನಕ್ಕಲ್ಲಿ ಹಾಕ್ಕೊಂಡ್ರು, ಏನು ಹಾಕ್ಕೊಂಡು ಹೊಡೆದ್ರು, ಅದನ್ನು ಹೊಡೆದಾಗ ಈ ರೀತಿ ಆಗಿದೆ ಅಂತ ಅವನು ಹೇಳ್ತಾರೆ. ನಕ್ಕಲ್ಲೋ ಏನೋ ಒಂದು ಹಾಕ್ಕೊಂಡ್ರು ಹೊಡೆದ್ರು, ಮತ್ತು ಹಿಂದೆಯಿಂದ ಇರ್ತ ಮಾಡಿದ್ರು, ಇರ್ತನ್ನು ಮಾಡಿದ್ರು, ಚುಚ್ಚಿದ್ರು ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಇಷ್ಟು ಮಾತ್ರ ಅವನು ಹೇಳಿರೋದು, ಅವ್ನು ನಿಮ್ಮ ಮುಂದೆನೇ ನಾನು ಕೇಳಿರೋದು ಇಷ್ಟನ್ನು ಹೇಳಿದ್ದಾರೆ. ಇನ್ಸಿಡೆಂಟ್ಗೆ ಸಂಬಂಧಪಟ್ಟಂಗೆ ಎರಡು ಕೋಮಿನ ಯುವಕರುಗಳನ್ನು ಕೂಡ ಅರೆಸ್ಟ್ ಮಾಡುವಂಥ ಕೆಲಸಗಳಾಗಿದೆ, ಸ್ಟೇಷನ್ ಕರ್ಸ್ಕೊಳ್ಳುವಂಥ ಕೆಲಸಗಳಾಗಿದೆ. ಏನಾಗ್ತಿದೆ, ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಏನು, ಕೇಳೋಣ ರಾಜಕಾರಣ ಆಗ್ತಿದೆಯಾ ಅಂತ ಕೇಳೋಣ. ಇದನ್ನು ಇನ್ನೂ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಆ ಎಸ್ ಪಿ ಅವ್ರ ಹತ್ರನೂ ಇನ್ನೂ ಹೆಚ್ಚಿನ ಮಾಹಿತಿ ಹರ್ಷ ಅವ್ರು ಮಾತಾಡ್ತಾರೆ. ಹರ್ಷ ಅವರು ಅವರ ಊರಿನ ವಿಚಾರ ಏನು ನಡೆದಿದೆ ಘಟನೆಯನ್ನು ಸವಿಸ್ತಾರವಾಗಿ ಹರ್ಷವರ್ಧನ್ ಅವರು ಮಾತಾಡ್ತಾರೆ ಅಂತ ನಾನು ನಾರಾಯಣ ಗುಡ್ರನ್ನು.